ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಟಾಪಿಕ್ ಏನಂದ್ರೆ, ನಾವು ಹೆಲಿಕಾಪ್ಟರ್ನಲ್ಲಿ ಹಾರುವ ತರ ಅಂದ್ರೆ ಹೆಲಿಕಾಪ್ಟರ್ನಲ್ಲಿ ಫ್ಲೈ ಮಾಡೋ ತರ ಬಂದ್ರೆ ಏನರ್ಥ ಎಂಬುದನ್ನು ತಿಳಿಯೋಣ. ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಹೆಲಿಕಾಪ್ಟರ್ನಲ್ಲಿ ಹಾರುವ ಕನಸು ಅಂದ್ರೆ ಇದು ಪರಿಸ್ಥಿತಿ ಮತ್ತು ನಿಮ್ಮ ಪ್ರತಿಕ್ರಿಯೆಯನ್ನ ಅವಲಂಬಿಸಿರುತ್ತೆ. ಅಂದ್ರೆ ಕನಸಿನ ಸಂದರ್ಭವನ್ನ ಇದು ಅವಲಂಬಿಸಿರುತ್ತೆ. ನೀವು ಕನಸಿನಲ್ಲಿ ಸಂತೋಷವಾಗಿದ್ರೆ ಯಶಸ್ಸು ಮತ್ತು ಆಸೆ ಈಡೇರಿಕೆ ಎಂದು ಅರ್ಥ. ಇನ್ನು ಪ್ರಯಾಣ ಎಂಬ ಅರ್ಥ ಕೂಡ ಇದೆ. ಇನ್ನು ಹೆಲಿಕಾಪ್ಟರ್ನಲ್ಲಿ ಹಾರುವ ಕನಸುಗಳು ಮತ್ತು ನೀವು ಚಿಂತೆ ಅಥವಾ ಭಯಭೀತರಾಗಿದ್ರೆ ಅಥವಾ ಅಳುವುದು ನೈಸರ್ಗಿಕ ವಿಪತ್ತುಗಳ ಅಥವಾ ಅಪಘಾತಗಳಿಂದ ಜೀವನದಲ್ಲಿ ಅನಿರೀಕ್ಷಿತ ಸಮಸ್ಯೆಗಳ ಸಂಕೇತ ಆಗಿರಬಹುದು. ಪ್ರಯಾಣದ ಯೋಜನೆಗಳು ತಪ್ಪಾಗಿದೆ ಎಂಬ ಅರ್ಥ ಕೂಡ ಇರಬಹುದು. ಇನ್ನು ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಹಾರುವ ಹೆಲಿಕಾಪ್ಟರ್ ಅನ್ನು ನೋಡುವುದು ಅಂದ್ರೆ ಏನರ್ಥ ಎಂಬುದನ್ನು ತಿಳಿಯೋಣ. ಫಸ್ಟ್ ಒನ್, ಹಾರುವ ಹೆಲಿಕಾಪ್ಟರ್ನ ಕನಸು ಮತ್ತು ನೀವು ಇತರ ಜನರನ್ನು ನೋಡುತ್ತೀರಾ ಅಂದ್ರೆ ನಿಮಗೆ ಗೌರವ ಅಥವಾ ಯಾವುದಾದ್ರೂ ಸ್ವೀಕಾರದ ಅರ್ಥವನ್ನ ಇದು ನೀಡುತ್ತೆ. ಇನ್ನು ಇದು ಪ್ರತಿಫಲದ ಸಂಕೇತವಾಗಿದೆ ಅಥವಾ ನಿಮ್ಮ ಯಾವುದಾದ್ರೂ ಒಂದು ಪ್ರತಿಕ್ರಿಯೆಗಳಿಂದ ಅಂದ್ರೆ ನಿಮ್ಮ ಕ್ರಿಯೆಗಳಿಂದಾಗಿ ನೀವು ಜನಪ್ರಿಯವಾಗುತ್ತೀರಾ ಅಂತ ಅರ್ಥ. ಸೆಕೆಂಡ್ ಒನ್, ಹೆಲಿಕಾಪ್ಟರ್ ಅಪಘಾತದ ಕನಸು ವೈಫಲ್ಯ ಮತ್ತು ಭಯದೊಂದಿಗೆ ಸಂಬಂಧವನ್ನು ಹೊಂದಿರುತ್ತೆ. ಅನಪೇಕ್ಷಿತ ಆಲೋಚನೆಗಳು ಮತ್ತು ನಿಮ್ಮಲ್ಲಿರುವ ನೆಗೆಟಿವ್ ಥಿಂಕಿಂಗ್ ನಿಮ್ಮ ಹಿಡಿತದಲ್ಲಿರುವ ಏನನ್ನಾದರೂ ನೀವು ಕಳೆದುಕೊಳ್ಳುತ್ತೀರಾ ಎಂಬ ಭಾವನೆಯನ್ನು ಹುಟ್ಟಿಸುತ್ತೆ ಮತ್ತು ನಿಮ್ಮಲ್ಲಿರುವ ಆ ಥಿಂಕಿಂಗ್ಗೆ ಅದನ್ನು ಕಳೆದುಕೊಳ್ಳುವಂತೆ ಮಾಡುತ್ತೆ ಅಂತ ಅರ್ಥ. ಥರ್ಡ್ ಒನ್, ವರ್ಣರಂಜಿತ ಹೆಲಿಕಾಪ್ಟರ್ಗಳ ಕನಸುಗಳು ವಿಜಯದ ಸಂಕೇತ ಮತ್ತು ಹೊಸ ಸ್ಥಳ ಮತ್ತು ಉತ್ತಮ ಅವಕಾಶ ಎಂದು ಅರ್ಥ. ಫೋರ್ತ್ ಒನ್, ಒಟ್ಟಿಗೆ ಹಲವಾರು ಹೆಲಿಕಾಪ್ಟರ್ಗಳ ಕನಸು ಸ್ಪರ್ಧೆಯ ಸಂಕೇತ ಅಂದ್ರೆ ಯುದ್ಧದ ಸಂಕೇತ ಕೂಡ ಆಗಿರಬಹುದು. ಇನ್ನು ಇದು ನಿಮ್ಮ ಪ್ರದೇಶದಲ್ಲಿ ಹಠಾತ್ ರಾಜಕೀಯ ಕ್ರಾಂತಿಯನ್ನು ಸಹ ಅರ್ಥೈಸಬಹುದು. ಇದು ಜನಸಂದಣಿ ಅಥವಾ ನೈಸರ್ಗಿಕ ವಿಕೋಪಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕೂಡ ಸಂಕೇತಿಸ್ತಾ ಇರಬಹುದು.